ನಮಸ್ಕಾರ ವೀಕ್ಷಕರೇ, ಕೆಲೈವ್ ಇಂದಿನ ಅಪ್ಡೇಟ್ಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಅಕ್ಕಿ ವಿತರಣೆಯಲ್ಲಿ ಒಂದು ಗ್ರಾಂ ಅಕ್ಕಿ ಕಡಿಮೆಯಾದರೂ ಜನ ಒಪ್ಪೋದಿಲ್ಲ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಮಕ್ಕಳಲ್ಲಿ ಸಕಾರಾತ್ಮಕ ಮನೋಭಾವನೆಯನ್ನು ಬೆಳೆಸಿ, ಡಾಕ್ಟರ್ ಧನಂಜಯ್ ಸರ್ಜಿ. ಶಿವಮೊಗ್ಗದಲ್ಲಿ ವಿಶ್ವ ಅಪ್ಪಂದಿರ ದಿನಾಚರಣೆಯ ಪ್ರಯುಕ್ತ ಅಪ್ಪ ಮತ್ತು ಮಕ್ಕಳಿಂದ ಗಾಳಿಪಟ ಸ್ಪರ್ಧೆ. ಚುನಾವಣೆಗೂ ಮೊದಲು 10 ಕೆಜಿ ಅಕ್ಕಿ ನೀಡುವುದಾಗಿ ಕಾಂಗ್ರೆಸ್ ಭರವಸೆ ನೀಡಿತ್ತು. ಅದರಂತೆ 10 ಕೆಜಿ ಅಕ್ಕಿ ಕೂಡ ಜನರಿಗೆ ವಿತರಿಸಬೇಕು. ಇದರಲ್ಲಿ 1 ಗ್ರಾಂ ಕಡಿಮೆಯಾದರೂ ಕೂಡ ರಾಜ್ಯದ ಜನ ಒಪ್ಪೋದಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ತಿಳಿಸಿದ್ದಾರೆ. ಈ ಅಕ್ಕಿ ವಿತರಣೆ ಬಗ್ಗೆ ಕಾಂಗ್ರೆಸ್ ಪಕ್ಷದವರು ಉದ್ದೇಶಪೂರ್ವಕವಾಗಿ ಗೊಂದಲ ಉಂಟು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಉಚಿತವಾಗಿ 5 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಹೆಚ್ಚುವರಿ ಕೊಡೋದಕ್ಕೆ ಕೇಂದ್ರ ಏನು ಒಪ್ಪಿರಲಿಲ್ಲ, ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಎಲ್ಲಾದರೂ ಖರೀದಿ ಮಾಡಿ ಮತ್ತೊಂದು ಮಾಡಿ ಅವರು 10 ಕೆಜಿ ಕೊಡಬೇಕು ಅಂತ ಏನು ಭರವಸೆ ಕೊಟ್ಟಿದ್ದಾರೆ ಅದನ್ನು ಈಡೇರಿಸಲೇಬೇಕು. ಯಾವುದೇ ಕಾರಣಕ್ಕೆ 1 ಗ್ರಾಮ್ ಕಡಿಮೆ ಆದರೂ ಸಹ ಜನ ಒಪ್ಪೋದಿಲ್ಲ. ಆದ್ದರಿಂದ ಅವರೇನು ಕೊಟ್ಟಿದ್ದಾರೆ ಭರವಸೆಯನ್ನು ಈಡೇರಿಸಬೇಕು ಅನ್ನೋ ಒತ್ತಾಯ ಮಾಡ್ತೇನೆ. ಅನಗತ್ಯವಾಗಿ ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡೋದು ಸರಿಯಲ್ಲ. ಯಾವುದೇ ಸಂದರ್ಭದಲ್ಲೂ ಸಹ ಮೋದಿಯವರು ನಾವು ಹೆಚ್ಚುವರಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿರಲಿಲ್ಲ. ಈಗ ಕೊಡ್ತಾರೋ 5 ಕೆಜಿ ಉಚಿತವಾಗಿ ಕೊಡ್ತಿರೋದು ಮೋದಿಯವರು ಕೊಡ್ತಾ ಇರೋದು. ಸೊ ಅದರಿಂದ ಈಗಲಾದ್ರೂ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರು ಗೊಂದಲ ಮಾಡಿದ್ದೇನೆ. ಅಕ್ಕಿಯನ್ನು ಎಲ್ಲರೂ ತರಲಿ, ಒಟ್ಟಿನಲ್ಲಿ ಅವರು ಭರವಸೆ ಕೊಟ್ಟಿದ್ದು 10 ಕೆಜಿ ಅಕ್ಕಿಯನ್ನು ಕೊಡಲೇಬೇಕು. ಆ ಒತ್ತಾಯವನ್ನು ನಾನು ಮಾಡ್ತೇನೆ, ಅದು ಅವ್ರ ಜವಾಬ್ದಾರಿ, ಅದನ್ನು ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ. ಶಿವಮೊಗ್ಗದಲ್ಲಿ ವಿಶ್ವ ಅಪ್ಪಂದಿರ ದಿನಾಚರಣೆಯ ಪ್ರಯುಕ್ತ ನೆಹರು ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಆರ್ಯವೈಶ್ಯ ಅಧಿಕಾರಿಗಳು ಮತ್ತು ವೃತ್ತಿ ನಿರತ ಸಂಘ ಇನ್ನು ಮುಂತಾದ ಸಂಘಗಳ ಆಶ್ರಯದಲ್ಲಿ ಅಪ್ಪ ಮತ್ತು ಮಕ್ಕಳಿಂದ ಗಾಳಿಪಟ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ವಿಧಾನ ಪರಿಷತ್ ಸದಸ್ಯರಾದ ಡಿಎಸ್ ಅರುಣ್ ಅವರು ತಮ್ಮ ಪುತ್ರಿ ಸುಪ್ರೀತಾರೊಂದಿಗೆ ಪಾಲ್ಗೊಂಡು ಗಾಳಿಪಟ ಹಾರಿಸುವುದರ ಮೂಲಕ ಸ್ಪರ್ಧೆಯನ್ನು ಉದ್ಘಾಟಿಸಿದರು. ಶಿವಮೊಗ್ಗದ ಜಿಲ್ಲಾ ಸ್ಕೌಟ್ ಭವನದಲ್ಲಿ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆಯು ರಾಜ್ಯ ಪುರಸ್ಕಾರ ಪೂರ್ವವಾಗಿ ಸಿದ್ಧತಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ಶಿವಮೊಗ್ಗ ಜಿಲ್ಲಾ ಸ್ಕೌಟ್ ಆಯುಕ್ತರಾದ ಕೆಪಿ ಬಿಂದುಕುಮಾರ್ ಅವರು ಮಾತನಾಡಿ, ಸ್ಕೌಟ್ ಮತ್ತು ಗೈಡ್ಸ್ ಬಗ್ಗೆ ಮಾಹಿತಿಯನ್ನು ಪ್ರತಿ ಮನೆ ಮನೆಗೂ ವಿದ್ಯಾರ್ಥಿಗಳಿಗೂ ತಲುಪಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಎಚ್ ಪರಮೇಶ್ವರ್, ಜಂಟಿ ಕಾರ್ಯದರ್ಶಿ ವೀರೇಶಪ್ಪ, ಜಿಲ್ಲಾ ಖಜಾಂಚಿ ಚೂಡಾಮಣಿ ಪವಾರ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಇದು ಒಂದು ಶಾಲೆಯಲ್ಲಿ ನೀವು ಟೀಚರ್ ಹತ್ರ ಏನಾದರೂ ಹೋಗಿ ಕೇಳ್ತೀರ, ನನಗೆ ಇದು ಅರ್ಥ ಆಗಲಿಲ್ಲ ಎಂದು ಹೇಳ್ಬೋದು. ಅದೇ ರೀತಿ ನಿಮಗೆ ಏನು ನೀರೆಲ್ಲ ಹೋಗುತ್ತೆ, ಜಾಸ್ತಿ ಆಯ್ತು ಗಿಡ ಹೋಗ್ಬಿಡುತ್ತೆ. ಸಹೋದ್ಯೋಗಿ ಮಿತ್ರರೇ, ನಮ್ಮ ಸ್ಕೌಟ್ ಸಂಸ್ಥೆಯಲ್ಲಿ ಅನೇಕ ಕಾಲಗಳಿಂದ ಈ ರೀತಿಯಾದಂಥ ಒಂದು ಚಟುವಟಿಕೆಗಳಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸಿರ್ತಕ್ಕಂಥ ಟ್ರೈನಿಂಗ್ ಟೀಮ್ ಮೆಂಬರ್ಸ್, ಸ್ಕೌಟ್ ವಿಭಾಗ ಮತ್ತು ಬೈ ವಿಭಾಗ ಅವರೆಲ್ಲ ನಿಮ್ಮ ಮುಂದಿದ್ದಾರೆ. ಇವರ ಇವತ್ತು ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಬಂದಿರತಕ್ಕಂಥ ಶೋಭೆ ತುಂಬ ಚೆನ್ನಾಗಿದೆ. ಎಲ್ಲರೂ ನಿಮ್ಮನ್ನು
ನೀವು ಹಿಂದಿನಿಂದ ಏನು ಸ್ಕೌಟ್ ಮೂಮೆಂಟ್ಗೆ ಜಾಯಿನ್ ಆದ ನಂತರ ಶಿವಮೊಗ್ಗದ ಪ್ರಗತಿ ಆಪಲ್ ಎಜುಕೇಷನ್ ಸಂಸ್ಥೆ ಚೇಂಬರ್ ಆಫ್ ಕಾಮರ್ಸ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಪಿಯುಸಿ ಪಾಸಾದ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳಿಗೆ ಮಾರ್ಗದರ್ಶನ ಹಾಗೂ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸರ್ಜಿ ಫೌಂಡೇಶನ್ ಮುಖ್ಯಸ್ಥರಾದ ಡಾಕ್ಟರ್ ಧನಂಜಯ್ ಸರ್ಜಿಯವರು ಮಾತನಾಡಿ, ಮಕ್ಕಳಲ್ಲಿ ಸಕಾರಾತ್ಮಕ ಮನೋಭಾವವನ್ನು ಬೆಳೆಸಿ ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯವಾಗುತ್ತದೆ ಎಂದರು. ಕರ್ನಾಟಕದ ಮಕ್ಕಳಿಗೆ ಪಿಯುಸಿ ಸೈನ್ಸ್ ಮುಗಿದಾದ ಮೇಲೆ ಮೆಡಿಕಲ್ ಇಂಜಿನಿಯರಿಂಗ್ ಸೇರಿದಂತೆ ಬೇರೆ ಬೇರೆ ಪ್ರೊಫೆಷನಲ್ ಕೋರ್ಸ್ ಹೋಗಲಿಕ್ಕೆ ಏನು ತುಂಬ ಎಕ್ಸ್ಪೆನ್ಸ್ ಎಲ್ಲ ಬರುತ್ತೆ, ಅದಕ್ಕೆ ಸ್ಕಾಲರ್ಶಿಪ್ ಕೊಡಿಸ್ತಕ್ಕಂಥ ಕೆಲಸವನ್ನು ಪ್ರಗತಿ ಆಪಲ್ ಎಜುಕೇಷನ್ ಕಳೆದ 15 ವರ್ಷದಿಂದ ಮಾಡ್ತಿದೆ. ಸುಮಾರು ಮಕ್ಕಳು ಸ್ಕಾಲರ್ಶಿಪ್ಪಲ್ಲೇ ಓದಲಿಕ್ಕೆ ಪ್ರಗತಿ ಆಪಲ್ ಎಜುಕೇಷನ್ ಕಾರಣ ಆಗಿದೆ. ಸ್ಕಾಲರ್ಶಿಪ್ ಎಲ್ಲರಿಗೂ ಸಿಗುತ್ತೆ. ಒಂದು ಶಿವಮೊಗ್ಗದಲ್ಲಿ ಒಂದು ತಪ್ಪು ಕಲ್ಪನೆ ಇತ್ತು ಏನಂತ ಹೇಳಿದ್ರೆ, ಬ್ರಾಹ್ಮಣರಿಗೆ ಸ್ಕಾಲರ್ಶಿಪ್ ಸಿಗಲ್ಲ, ಎಲ್ಲರಿಗೂ ಸ್ಕಾಲರ್ಶಿಪ್ ಸಿಗುತ್ತೆ, ಬ್ರಾಹ್ಮಣರಿಗೆ ಸಿಗೋದಿಲ್ಲ. ನಾನು ಕಂಪ್ನಿ ಸ್ಟಾರ್ಟ್ ಆದ್ಮೇಲೆ ಎಷ್ಟೋ ಬ್ರಾಹ್ಮಣ ಮಕ್ಕಳು ಸ್ಕಾಲರ್ಶಿಪ್ಪಲ್ಲೇ ಓದೋದನ್ನು ನಾನು ನೋಡಿದ್ದೀನಿ, ನಾನು ಕೊಡಿಸಿದ್ದೀನಿ, ಅದನ್ನು ಮಾಡಿದ್ದೀನಿ. ಕಳೆದ ವರ್ಷ ನಾವು ಈ ಕರ್ನಾಟಕದಲ್ಲಿ ಟೋಟಲ್ ಪಿ ಯು ಸಿ ಸೈನ್ಸ್ ಓದಿರ್ತಕ್ಕಂಥ ಮಕ್ಕಳಿಗೆ ಒಂದು 3 ಕೋಟಿ ರೂಪಾಯಿ ದುಡ್ಡನ್ನು ಸ್ಕಾಲರ್ಶಿಪ್ ಮೂಲಕ ಕೊಡಿಸ್ತಕ್ಕಂಥ ಕೆಲಸವನ್ನು ಪ್ರಗತಿ ಆಪಲ್ ಎಜುಕೇಷನ್ ಮಾಡಿದೆ. ಹಾಗಾಗಿ ಪ್ರಗತಿ ಆಪಲ್ ಎಜುಕೇಷನ್ ಅಂತ ಹೇಳಿದ್ರೆ ಈ ಪಿ ಯು ಸಿ ಸೈನ್ಸ್ ಮಕ್ಕಳಿಗೆ ಎಕ್ಸಾಮ್ಗೆ ಅಪ್ಲಿಕೇಶನ್ನ ಹಾಕೋದು ಹೇಗೆ, ಸೀಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ, ಬರ್ತಕ್ಕಂಥ ಸ್ಕಾಲರ್ಶಿಪ್ಗಳನ್ನು ತೊಗೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಕಳೆದ 15 ವರ್ಷದಿಂದ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಈ ಒಂದು ಕೆಲಸವನ್ನು ಬೇಕಾದ್ರೆ ಅದನ್ನು ಆರಿಸೋದಕ್ಕೆ ತುಂಬ ಟ್ರೈ ಮಾಡ್ತಾರೆ, ಆಗೋದಿಲ್ಲ. ಅವಾಗ ಅವ್ರ ಮಗ ಓಡ್ ಬರ್ತಾನೆ ಅಪ್ಪನ ಹತ್ರ, ಅಪ್ಪ ಹೇಳ್ತಾನೆ ಚಾರ್ಲಿ ಹೋಗ್ಬಿಟ್ಟು ನಿಮ್ಮ ಅಮ್ಮನ ಕೆಲ ತುಂಬ ಇಷ್ಟೊಂದು ಧಗಧಗ ಉರಿತಿರುವಂಥ ಬೆಂಕಿಯನ್ನು ನೋಡೋದಕ್ಕೆ ಸಿಗಲ್ಲ, ನೋಡೋದಕ್ಕೆ ಕರ್ಕೊಂಡು ಈ ಮಾತನ್ನು ಕೇಳಿ ಅವರಿಗೆ ಶಾಕ್ ಆಗುತ್ತೆ. ಅದನ್ನು ಏನಿದಪ್ಪ ಹಿಂಗೆ ಹೇಳ್ತಾನೆ. ನೆಕ್ಸ್ಟ್ ಡೇ ಪ್ರೆಸ್ ಕಾನ್ಫರೆನ್ಸಲ್ಲಿ ಅದೇ ವ್ಯಕ್ತಿಗೆ 60 ವರ್ಷದ ಮುದುಕನಿಗೆ ಸೋಕಾಲ್ ರಿಟೈರ್ಡ್ ಅವರಿಗೆ ಕೇಳ್ತಾರೆ, ಆ್ಯಕ್ಚುಲಿ ರಿಟೈರ್ಡ್ ಹೂ ಈಸ್ ರಿಯಲಿ ಟೈರ್ಡ್ ಇನ್ ಹಿಸ್ ಲೈಫ್ ಈಸ್ ಎ ರಿಟೈರ್ಡ್ ಅಂತ ಅವರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ, ಐ ಆಮ್ ನಾಟ್ ಟೈರ್ಡ್. ನನಗೆ ಏನು ಮಾಡ್ತೀರಾ ಅಂದಾಗ, ಈ ಫ್ಯಾಕ್ಟ್ರಿಗಳನ್ನ ಕಟ್ಟಬೇಕಾದ್ರೆ ಸುಮಾರಷ್ಟು ಮಿಸ್ಟೇಕ್ಸ್ಗಳನ್ನ ನಾನು ಮಾಡಿದ್ದೆ, ಆ ಮಿಸ್ಟೇಕ್ಸ್ಗಳನ್ನೆಲ್ಲ ಸರಿಪಡಿಸಿ ಮತ್ತೆ ಇಷ್ಟೇ ಫ್ಯಾಕ್ಟ್ರಿಗಳನ್ನ ಕಟ್ತೀನಿ ಅಂತ 60 ವರ್ಷದ ಮುದುಕ ಹೇಳ್ತಾರೆ. ತೀರ್ಥಹಳ್ಳಿ ಕಾಲೇಜಿನ ವಿದ್ಯಾರ್ಥಿಯೊಬ್ಬ ಅಶ್ಲೀಲ ವಿಡಿಯೋವೊಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ದಾನೆ. ಈ ಕುರಿತು ಕಾನೂನು ಕ್ರಮ ಕೈಗೊಳ್ಳುವಂತೆ ಮಾಜಿ ಗೃಹ ಮಂತ್ರಿ ಹಾಗೂ ತೀರ್ಥಹಳ್ಳಿ ಶಾಸಕರಾದ ಆರಗ ಜ್ಞಾನೇಂದ್ರ ಅವರು ಹೇಳಿದ್ದಾರೆ. ತೀರ್ಥಹಳ್ಳಿಯ ಕಾಲೇಜು ವಿದ್ಯಾರ್ಥಿಯೊಬ್ಬ ಒಂದು ಅಶ್ಲೀಲ ವಿಡಿಯೋವನ್ನು ಹಾಕಿರ್ತಕ್ಕಂಥದ್ದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವ್ಯಾಪಕವಾಗಿ ಪ್ರಚಾರ ಆಗ್ತಾ ಇದೆ. ಈ ಬಗ್ಗೆ ಕಾನೂನು ಕ್ರಮ ತಗೊಳ್ಬೇಕು ಅಂತೇಳಿ ಹೇಳಿ ನಾನು ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡಿದ್ದೀನಿ. ಅಂಥದ್ದು ವಿಡಿಯೋವನ್ನು ರಿಲೀಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ರೀತಿ ಅಶ್ಲೀಲತೆ ಯಾರಿಗೂ ಕೂಡ ಶೋಭೆ ತರುವಂಥದ್ದಲ್ಲ. ಅವ್ರು ಯಾರೇ ಸಂಘಟನೆಯವರು ಇರ್ಬೋದು, ಯಾರೇ ವ್ಯಕ್ತಿ ಇರ್ಬೋದು, ಅವನ ಮೇಲೆ ಮುಲಾಜಿಲ್ಲದೆ ಕಾನೂನು ಕ್ರಮ ತಗೊಳ್ಬೇಕು. ಈಗಾಗಲೇ ಪೊಲೀಸರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಈ ಬಗ್ಗೆ, ಯಾವಾಗಿಂದ ವಿಡಿಯೋ ಯಾವಾಗ ವೈರಲ್ ಆಯಿತು ಏನು ಅಂತ. ಇದು ತಪ್ಪು ತಿಳುವಳಿಕೆ. ತೀರ್ಥಹಳ್ಳಿಯಲ್ಲಿ ಯಾವುದೋ ಒಂದು ಘಟನೆಗೆ ಎಲ್ಲರನ್ನೂ ಕೂಡ ತಳ್ಕಾಕಾಗಲ್ಲ. ತೀರ್ಥಹಳ್ಳಿ ಒಂದು ಸುಸಂಸ್ಕೃತವಾದಂಥ ತಾಲೂಕು, ಅದರಲ್ಲಿ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೆಯವರಿದ್ದಾರೆ. ಯಾರೋ ಒಬ್ಬರಿಬ್ಬರು ಹಾಳಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇಡೀ ತೀರ್ಥಹಳ್ಳಿಗೆ ಕಳಂಕ ಇಲ್ಲ. ಸ್ವಲ್ಪ ಇದೆ, ಎಲ್ಲ ಕಡೆ ನಡೆಯುವಷ್ಟು ಅದಕ್ಕಿಂತ ಕಮ್ಮಿ ನಡೆಯುತ್ತೆ. ಅದನ್ನು ಕೂಡ ಬಿಗಿ ಮಾಡಲಿಕ್ಕೆ ಈಗಾಗಲೇ ನಾನು ನನ್ನ ನೇತೃತ್ವದಲ್ಲಿ ತೀರ್ಥಹಳ್ಳಿಯಲ್ಲಿ ಕಾಲೇಜ್ ಮ್ಯಾನೇಜ್ಮೆಂಟು, ಪ್ರಿನ್ಸಿಪಾಲರು, ಎಲ್ಲರದ್ದು ಸಾರ್ವಜನಿಕ ಕೆಲವು ಮುಖಂಡರುಗಳನ್ನು ಎಲ್ಲ ಸಭೆ ಕರೀತಾ ಇದ್ದೀನಿ. ಇದ್ರ ಬಗ್ಗೆ ನಿಯಂತ್ರಣಕ್ಕೆ ತರಬೇಕಾಗುತ್ತೆ. ಬ್ರಹ್ಮ ಕಮಲ ಹೂ ರಾತ್ರಿ ಮಾತ್ರ ಅರಳಿ ಬೆಳಗ್ಗೆಯಾಗುವಷ್ಟರಲ್ಲಿ ಮುದುಡಿ ಹೋಗುವ ಹೂ, ಇದೊಂದು ವಿಶೇಷತೆಯ ಹೂ. ಈ ಅಪರೂಪದ ಹೂವನ್ನು ದೈವಿಕ ಹೂ ಎಂದು ಕರೆಯುತ್ತಾರೆ. ಈ ವಿಶೇಷ ಗುಣಗಳನ್ನು ಹೊಂದಿರುವ ಹೂ ಶಿವಮೊಗ್ಗದ ಪುರದಾಳು ಗ್ರಾಮದ ಕಿಡದುಂಬಿ ರಾಮಚಂದ್ರಪ್ಪ ಅವರ ಹೂತೋಟದಲ್ಲಿ ಅರಳಿದೆ. ಈ ವಿಶೇಷ ಹೂವಿನ ದೃಶ್ಯ ನಿಮ್ಮ ಮುಂದೆ. ಹಾ
ಗೆದ್ದಿರುವ ಬಿಜೆಪಿ ಸಂಸದರು ತಮ್ಮ ರಾಜ್ಯಕ್ಕೆ ಬರುವ ಜಿಎಸ್ಟಿ ಪಾಲನ್ನ ಒಮ್ಮೆಯಾದರೂ ಪ್ರಧಾನಿ ನರೇಂದ್ರ ಮೋದಿಯವರ ಹತ್ತಿರ ಕೇಳಿದ್ದಾರೆಯೇ ಎಂದು ಪ್ರಶ್ನಿಸಿ ಅದೇ ರೀತಿ ಅಕ್ಕಿಯ ಬಗ್ಗೆ ಕೂಡ ಒತ್ತಾಯಿಸಲಿ ಎಂದು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಬಿಜೆಪಿ ಪಕ್ಷಕ್ಕೆ ಚುರುಕು ಮುಟ್ಟಿಸಿದ್ದಾರೆ ರಾಜ್ಯದಲ್ಲಿ ಒಂದು ಮಗುಗೆ ಸೆಂಟ್ರಲ್ ಗವರ್ನಮೆಂಟ್ ಇಂದ ಬರತಕ್ಕಂತ ಅನುದಾನ 2200 ಚಿಲ್ಡ್ರನ್ 2200 ಇರಬೇಕು ಅದೇ ಬೇರೆ ರಾಜ್ಯಕ್ಕೆ ಗುಜರಾತ್ ಸೇರಿ 6500 ರೂಪಾಯಿ ಅಲ್ಲ ಇದು ಬರ್ತಾ ಇರೋದು ಅದಕ್ಕೆ ನಾನು ಅಧಿಕಾರಿ ವರ್ಗದವರಿಗೆ ಹೇಳಿದಿನಿ ಸ್ಕೀಮ್ಸ್ ನಾವು ಕೂಡ ಕೊಡ್ತಾ ಇದೀವಿ ಈ ತರ ಭೇದ ಭಾವ ಮಾಡಬಾರದು ಅದು ಅರ್ಜಿ ಏನು ಸೆಂಟ್ರಲ್ ಗವರ್ನಮೆಂಟ್ ಇಂದ ಬರಬೇಕಾದ್ರೆ ವೆನ್ ವಿ ಆರ್ ಪೇಯಿಂಗ್ ಸೋ ಮಚ್ ಆಫ್ ಜಿಎಸ್ಟಿ ಸೆಂಟ್ರಲ್ ಗವರ್ನಮೆಂಟಿಗೆ ಅವರಿಗೆ ಆ ಮಾನ್ಯತೆ ಇರಬೇಕು ಇವರು ಲೆಕ್ಕ ಕೇಳ್ತಾರಲ್ಲ ಬಿ ಜೆ ಪಿಯವರು ಈ 27 ಜನರು ಗೆದ್ದಿದಾರಲ್ಲ ಏನು ಮಾಡ್ತಾಯಿದಾರಂತೆ ಯಾವತ್ತಾದರೂ ಒಂದು ದಿವಸ ಹೋಗಿ ನಮ್ಮ ಪಾಲು ಕೇಳಿದಾರ ಇಲ್ಲಿ ಬಂದುಬಿಟ್ಟು ಅಕ್ಕಿಗೆ ಮೋಸ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಜನರಿಗೆ ಹಾದಿ ತಪ್ಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರಲ್ಲ ನಾವಿಷ್ಟು ಕೊಟ್ಟಿದ್ದೀವಿ ಮೋದಿಯವರೇ ಕೊಡಿ ನಮಗೆ ಅಂತ ಹೇಳಬೇಕಾಗಿತ್ತು 26-27 ಜನರು ಗೆದ್ದು ಹೋಗಿದ್ದಾರೆ ಇದನ್ನು ಫಸ್ಟ್ ಮಾತಾಡಬೇಕು ಅದಾದರೆ ಅವರಿಗೆ ನಿಜವಾಗ್ಲೂ ಗೌರವ ಕೊಡ್ತದೆ ಇದು ಜನರು ಇವತ್ತು ನೀವು ನೋಡ್ತಾ ಇದ್ದೀರಿ ಅದನ್ನು ಅವ್ರಿಗೆ ಕೇಳಬೇಕಾಗತ್ತೆ ಜನಪ್ರತಿನಿಧಿಗಳು ಯಾರು ಎಂ ಪಿಗಳು ಬಂದಿದಾರಲ್ಲ ಅವ್ರಿಗೆ ಕೇಳಬೇಕಾಗತ್ತೆ ಇಲ್ಲಿ ಬಂದು ಇಲ್ಲಿ ಸ್ಟ್ರೈಕ್ ಮಾಡ್ತಾರೆ ಹೊರತು ಇವ್ರು ಜೀವಮಾನದಲ್ಲಿ ಯಾವತ್ತಾರು ಒಂದು ದಿವಸ ನರೇಂದ್ರ ಮೋದಿ ಮನೆ ಎದುರುಗಡೆ ಹೋಗಿ ಸ್ಟ್ರೈಕ್ ಮಾಡಿದಾರಂತ ನಮ್ಮ ಶೇರ್ ನಮಗೆ ಕೊಡಿ ಅಂತ ಹೇಳಿ ಅದನ್ನು ಫಸ್ಟ್ ಬಿಜೆಪಿಯವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಕಾಂಗ್ರೆಸ್ ಪಕ್ಷವು ಚುನಾವಣೆಯ ಸಂದರ್ಭದಲ್ಲಿ ಬಿಪಿಎಲ್ ಕುಟುಂಬದವರಿಗೆ 10 ಕೆಜಿ ಅಕ್ಕಿ ಕೊಡುವುದಾಗಿ ಭರವಸೆ ನೀಡಿತ್ತು ಕೇಂದ್ರದ 5 ಕೆಜಿ ಅಕ್ಕಿ ಸೇರಿಸಿ 10 ಕೆಜಿ ಅಕ್ಕಿ ಕೊಡುವುದಾಗಿ ಹೇಳುತ್ತಿದೆ ಅಂದರೆ ಕಾಂಗ್ರೆಸ್ ಕೇಂದ್ರದ 5 ಕೆಜಿ ಅಕ್ಕಿ ಸೇರಿಸಿ 10 ಕೆಜಿ ಅಕ್ಕಿ ಕೊಡುವುದಾಗಿ ಹೇಳುತ್ತಿದ್ದಾರೆ ಅದರ ಬದಲು ನಿಮ್ಮ 10 ಕೆಜಿ ಸೇರಿಸಿ 15 ಕೆಜಿ ಅಕ್ಕಿ ಪ್ರತಿಯೊಂದು ಬಿಪಿಎಲ್ ಕುಟುಂಬಕ್ಕೂ ತಲುಪಬೇಕು ಎಂದು ಶಿಕಾರಿಪುರ ಶಾಸಕ ಬಿವೈ ವಿಜಯೇಂದ್ರ ಅವರು ಹೇಳಿದ್ದಾರೆ ಪ್ರಪ್ರಥಮವಾಗಿ ಕಾಂಗ್ರೆಸ್ ಪಕ್ಷದವರು ಚುನಾವಣಾ ಸಂದರ್ಭದಲ್ಲಿ ಅವರು ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದೇನು ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ 10 ಕೆಜಿ ಅಕ್ಕಿಯನ್ನು ಕೊಡ್ತೇನೆ ಅನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ ಆದರೆ ಇವತ್ತು ಕೇಂದ್ರದ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಗರೀಬ್ ಕಲ್ಯಾಣ ಯೋಜನೆ ಅಡಿಯಲ್ಲಿ 5 ಕೆಜಿ ಅಕ್ಕಿಯನ್ನು ಇವತ್ತು ಕೂಡ ಕೊಡ್ತಾ ಇದ್ದಾರೆ ಇವರು ಅದನ್ನೂ ಸೇರಿ ಲೆಕ್ಕ ಇಡ್ಕೊಂಡಿದ್ದಾರೆ ನಾನು ತಮ್ಮ ಮೂಲಕ ಒತ್ತಾಯ ಮಾಡ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೊಡ್ತಾ ಇರ್ತಕ್ಕಂಥ 5 ಕೆಜಿ ಅಕ್ಕಿಯನ್ನ ಜೊತೆ ಜೊತೆಗೆ ತಾವು ಭರವಸೆಯನ್ನು ಕೊಟ್ಟಿದ್ದು ಏನು ಕೊಟ್ಟಿದ್ದೀರಿ 10 ಕೆಜಿ ಅಂದರೆ ಟೋಟಲ್ 15 ಕೆಜಿ ಅಕ್ಕಿ ಕೊಡಬೇಕಾಗ್ತದೆ ಕೇಂದ್ರ ಸರ್ಕಾರ ಈಗಾಗಲೇ 5 ಕೆಜಿ ಅಕ್ಕಿ ಕೊಡ್ತಾ ಇದೆ ನೀವು ಭರವಸೆ ಕೊಟ್ಟಂತೆ 10 ಕೆಜಿ ಅಂದರೆ ಒಂದು ಕುಟುಂಬಕ್ಕೆ ಪ್ರತಿ ವ್ಯಕ್ತಿಗೆ 15 ಕೆಜಿ ಅಕ್ಕಿ ಹೋಗಬೇಕಾಗ್ತದೆ ಅದು ಬಿಟ್ಬಿಟ್ಟು ಇವರು ಕೇಂದ್ರದ 5 ಕೆಜಿ ಇವ್ರದ 5 ಕೆಜಿ ಸೇರಿಸಿ ಕೊಡಕ್ಕೆ ಹೊರಟಿದಂಗೆ ಕಾಣ್ತದೆ ಎರಡನೇದು ನಾನು ತಮ್ಮ ಮೂಲಕ ಹೇಳ್ತಕ್ಕಂಥದ್ದು ನಿಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನು ಅನುಷ್ಠಾನ ಮಾಡೋದಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಇರ್ತಕ್ಕಂಥದ್ದಲ್ಲ ನೀವೇನು ಭರವಸೆ ಕೊಟ್ಟಿದ್ದೀರಿ ನೀವು ಅದನ್ನು ಈಡೇರಿಸಬೇಕಾಗಿರ್ತಕ್ಕಂಥದ್ದು ಎರಡನೇದಾಗಿ ನಿನ್ನೆ ಸಚಿವರು ಹೇಳಿದ್ದಾರೆ ಗೋಧಿ ಕೊಡ್ತೇವೆ ರಾಗಿ ಕೊಡ್ತೇವೆ ಜೊತೆಯಲ್ಲಿ 2-3 ಕೆಜಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ನಾನು ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲೇ ಸಾಕಷ್ಟು ಗೋಧಿ ಜೋಳ ರಾಗಿ ಎಲ್ಲವನ್ನು ಕೂಡ ಬೆಳೀತಾರೆ ಯಾಕೆಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದವರಿಗೆ ಬೇರೆ ಸರ್ಕಾರ ಬೇರೆ ರಾಜ್ಯದ ಮೇಲೆ ಪ್ರೀತಿ ಜಾಸ್ತಿ ಬೇರೆ ರಾಜ್ಯದಿಂದ ಅಕ್ಕಿ ತಂದರೆ ಬೇರೆ ರಾಜ್ಯದಿಂದ ಜೋಳ ತಂದರೆ ಬೇರೆ ರಾಜ್ಯದಿಂದ ಗೋಧಿ ತಂದರೆ ಅದ್ರ ಮೇಲೆ ಬೇರೆ ರಾಜ್ಯಗಳ ಮೇಲೆ ಪ್ರೀತಿ ಜಾಸ್ತಿ ಆದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ರೈತರಿಂದ ಖರೀದಿ ಮಾಡಿದರೆ ನಮ್ಮ ರೈತರಿಗೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಲಾಭ ಆಗ್ತದೆ ಹಾಗಾಗಿ ನಮ್ಮ ರಾಜ್ಯದಿಂದ ಖರೀದಿ ಮಾಡಬೇಕು ಸಾಕಾಗಲಿ ಅಂದರೆ ಬೇರೆ ರಾಜ್ಯದಿಂದ ತಗೊಬನ್ನಿ ಆದರೆ ಒಂದಿದ್ರ ಮಧ್ಯೆ ಅವ್ರು ಮರಿತಾ ಇರ್ತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು 5 ಕೆಜಿ ಅಕ್ಕಿಯನ್ನು ವಿಥೌಟ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೊಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಹಿಂದೆ ಯಶಸ್ವಿ ಆಗಿದ್ದಾರೆ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಸಭಾಂಗಣದಲ್ಲಿ ಒನ್ಎಸ್ ಸಲ್ಯೂಷನ್ ಸಂಸ್ಥೆ ವತಿಯಿಂದ ಜೈವಿಕ ಕ್ಯಾರಿ ಬ್ಯಾಗ್ ಸೇರಿದಂತೆ ವಿವಿಧ ಉತ್ಪನ್ನಗಳ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಪ್ಲಾಸ್ಟಿಕ್ ಮುಕ್ತ ಪರಿಸರ ನಿರ್ಮಾಣ ಮಾಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯರಾದ ಡಿಎಸ್ ಅರುಣ್ ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಶಾಸಕ ಎಸ್ಎನ್ ಚನ್ನಬಸಪ್ಪ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಎನ್ ಗೋಪಿನಾಥ್ ಕಾರ್ಯದರ್ಶಿಗಳಾದ ವಸಂತ್ ಹೋಬಳಿದಾರ್ ಸಹ ಕಾರ್ಯದರ್ಶಿಗಳಾದ ಜಿ ವಿಜಯ್ ಕುಮಾರ್
ಒನ್ಎನ್ಎಸ್ ಸಂಸ್ಥೆಯ ಎಎನ್ ಪ್ರಕಾಶ್, ರೋಹಿತ್ ವಿನಯ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ತಾಯಿನ ಒಂದೇ ಸಲ ನೆನೆಸ್ಕೊಳ್ಳೋದು ಇದು ಅದೊಂದು ಪದ್ಧತಿ ಆಗಿಬಿಟ್ಟಿದೆ ಅವರಿಗೆ. ಆದರೆ ನಮ್ಮ ದೇಶದಲ್ಲಿ ಇರಲಿಲ್ಲ. ನಾವು ಪ್ರತಿನಿತ್ಯ ನಮ್ಮ ತಂದೆ ತಾಯಿಯರನ್ನ ನಾವು ಗೌರವಿಸ್ತೀವಿ, ಪೂಜೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನಮ್ಮದು ಈ ಪಾಶ್ಚಿಮಾತ್ಯ ಕಲ್ಚರ್ ಬಂದು 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 ಇವತ್ತು ಎಲ್ಲಿಗೆ ಅಂದರೆ ಪ್ಲಾಸ್ಟಿಕ್ ಮುಕ್ತ ದಿನಾಚರಣೆನ ಅವತ್ತು ಮಾತ್ರ ಪ್ಲಾಸ್ಟಿಕ್ಕನ್ನು ಬಿಟ್ಟು ನೋಡೋವಂಥದ್ದು. ಅದು ಯಾವ್ದಾರ ಕಾರ್ಯಕ್ರಮಕ್ಕೆ ಹೋದರೆ ಅಲ್ಲಿ ವೇದಿಕೆ ಕಾರ್ಯಕ್ರಮ ನಡೀತಾ ಇರುತ್ತೆ, ಇನ್ನು ಹೊರಗಡೆ ಪ್ಲಾಸ್ಟಿಕ್ನ ಸಾಮಾನುಗಳನ್ನು ಇಟ್ಕೊಂಡಿರೋಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಶಾಸಕರು ಬಂದಿದ್ದಾರೆ, ಶಾಸಕರು ಇವತ್ತು ಅದು ಪ್ಲಾಸ್ಟಿಕ್ ನಾನು ಆ ಪ್ಲಾಸ್ಟಿಕ್ ಕವರ್ ಕೊಟ್ಟರೆ ಒಂದು ಇನಾಗ್ರೇಷನ್ಗೆ ಎಂದೆ. ಮೆಕ್ಕೆಜೋಳದ ಕವರ್ ಅದು, ಮೆಕ್ಕೆಜೋಳದ ಕವರ್ ಕೊಡು ಅಂತ ಕೇಳುವಂಥ ಅಂದರೆ ನಮಗಿನ್ನೂ ಆಲ್ಟರ್ನೇಟ್ ನಾವು ಸಿಗೋ ತನಕ ನಾವು ರೆಡಿ ಆಗಲ್ಲ. ಶಿವಮೊಗ್ಗದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಂಸದ ಬಿವೈ ರಾಘವೇಂದ್ರ ಅವರು ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಲೋಕಂಡೆ ಸ್ನೇಹಲ್ ಸುಧಾಕರ್, ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಸೆಲ್ವಮಣಿ, ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಮಿಥುನ್ ಕುಮಾರ್, ಮಹಾನಗರ ಪಾಲಿಕೆಯ ಮೇಯರ್ ಶಿವಕುಮಾರ್ ಇನ್ನು ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧುಬಂಗಾರಪ್ಪ ಅವರ ನೂತನ ಕಚೇರಿಯು ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಉದ್ಘಾಟನೆಗೊಂಡಿದೆ. ಕಾಂಗ್ರೆಸ್ ಮುಖಂಡರು ಹಾಗೂ ಶಿವಮೊಗ್ಗ ಗ್ರಾಮಾಂತರ ಶಾಸಕಿ ಶಾರದಾ ಪುರ್ಯಾ ನಾಯಕ್ ಮತ್ತು ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಶುಭಾಶಯ ಕೋರಿದರು. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕೆಲೇವ್ ನ್ಯೂಸ್ ಚಾನೆಲ್. ನಮಸ್ಕಾರ.